ಏನ್ ನಾವು ಸಿನಿಮಾದವ್ರು ಆಗ್ಬಿಟ್ಟು ಎಲ್ಲಾ ಸಿನಿಮಾ ಮಾಡಿ 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 ನಮ್ಗದು ಆ ತರದೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ಸ್ಬಿಡುತ್ತೆ. ಅದಕ್ಕೆ ನೀವು ಅದೇನು ನಾವು ಪ್ರೈವೇಟ್ ಶೂಟ್ ಒಂದು ಮಾಡಿದ್ವಲ್ಲ ಥಿಯೇಟರ್ ಮಾಡಿದ ಉದ್ದೇಶನೂ ಅದೇನೆ. ನಂದು ಇವ್ರು ಕೇಳಿದೆ ನಿಮ್ಗೆ ಆ ಥರದ್ದು ಇದೆಯಾ, ನಾನು ಪ್ರೈವೇಟ್ ಶೂಟ್ ಮಾಡೋದ್ರ ಆಸೆ ಇದೆಯಾ ಅಂದರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಅನ್ಸತಿ ಅಂತಂದ್ರು. ಅವ ನಾನಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸ್ ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಜನರಲ್ ಆಗಿ. ಯಾಕೆ ಅಂತಂದ್ರೆ ಅವ್ರು ಸಿನಿಮಾದವ್ರಲ್ಲ, ಅವ್ರು ಸಿನಿಮ್ಯಾಟಿಕ್ ಮಾಡಿದ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ, ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ. ನಾವೇನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗ್ ಅಂತ ಅನ್ಸುತ್ತೆ, ಅಥವಾ ಸಿನಿಮಾನೇ ಅಂತ ಅನ್ಸುತ್ತೆ, ಸ್ಪೆಷಲ್ ಅನ್ಸಲ್ಲ. ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದಾಗ ನನಗೆ ಅದು ಮನಸ್ಸಿಗೆ ಬಂದಿದ್ದು, ನಾನು ಇವತ್ತು ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ, ಶೀಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ. ನಮ್ಮಿಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ, ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ. ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು. ಸೊ ಸಿನಿಮಾ ಅಂದ್ರೆ ಏನು ಅಂದ್ರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್. ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲಿ ನೋಡಿ ವಿಸಿಟ್ ಹೊಡಿಬೇಕು ಅನ್ನೋದು ನಮ್ಮ ಆಸೆ. ಸೊ ಅಲ್ಲಿ ನಾವು ಶೂಟ್ ಮಾಡೋಣ ಅಂತಂತ ತಗೊಂಡು ಅವಾಗ ಮಾಡಿದಂತ ಕಾನ್ಸೆಪ್ಟ್. ಅದು ಏನು ಏನು ಇಷ್ಟ ಉಂಟದ್ರಲ್ಲಿ ಏನಾಯ್ತು ಅಂತ, ನಾನು ಶೂಟಿಂಗ್ ಮಾಡ್ತಿದ್ದೆಕ್ಕ ಕಾಟಾರ ಶೂಟಿಂಗ್ ಮಾಡ್ತಿದ್ದೇನೆ. ಅದೇ ಹೇಳ್ದಲ್ಲ ಆ ಥರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ಥರ ಏನು, ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ. ಸೊ ಆ ಥರದ್ದು